34ಕ್ಕೆ ಇರ್ತಾರೆ ಅಂತ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು, ಒಳ್ಳೆಯದನ್ನೇ ಸಮಾಧಾನವನ್ನು ಆರೈಸಿ, ಸಮಾಧಾನವನ್ನು ಆರೈಸಿ ಅದಕ್ಕಾಗಿ ಅದಕ್ಕಾಗಿ ಪ್ರಯತ್ನ. ನೋಡಿ ಎಷ್ಟು ಬೈಬಲ್, ಅದಕ್ಕೆ ನನಗೆ ತುಂಬಾ ಇಷ್ಟ. ನನಗೆ ಬದುಕನ್ನ ಕಲಿಸ್ಕೊಟ್ಟಿದ್ದು ಬೈಬಲ್, ನನಗೆ ಜೀವಿತ ಹಿಂಗೆ ಜೀವಿಸಬೇಕಂತ ಕಲಿಸ್ಕೊಟ್ಟಿದ್ದು ಬೈಬಲ್, ದೊಡ್ಡವರಿಗೆ ಈ ಮರ್ಯಾದೆ ಕೊಡ್ಬೇಕು ಅಂತ ಕಲ್ತಿದ್ದು ಬೈಬಲ್, ನನ್ನ ಮನುಷ್ಯರಿಗೆ ಗೌರವ ಕೊಡ್ಬೇಕು ಅಂತ ಕಲ್ತಿದ್ದೇನಿಂದ ನಾನು ಬೈಬಲ್. ಬದುಕನ್ನ ಯಾವ ರೀತಿ ಕಟ್ಕೊಳ್ಬೇಕಂತ ಕಲಿಸ್ಕೊಟ್ಟಿದ್ದು ನನಗೆ ಬೈಬಲ್. ನನ್ನ ಗುರು ಹಿರಿಯರ ಜೊತೆ ನಾನು ಯಾವ ರೀತಿ ನಡ್ಕೊಳ್ಬೇಕಂತ ಕಲಿಸ್ಕೊಟ್ಟಿದ್ದು ನನ್ನ ಬೈಬಲ್. ನನ್ನ ಹೆಂಡತಿ ಮಕ್ಕಳನ್ನ ಯಾವ ರೀತಿ ಪೋಷಿಸಬೇಕು, ಯಾವ ರೀತಿ ಅವರ ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಕಲಿಸ್ಕೊಟ್ಟಿದ್ದು ನನ್ನ ಬೈಬಲ್. ಅದಕ್ಕೆ ಇವತ್ತು ನನ್ನ ಜೀವಿತದಲ್ಲಿ ನಾನು ದೇವರನ್ನ ಸಿದ್ಧಪಡಿಸಿಕೊಂಡು ಆ ದೇವಾದ ದೇವನನ್ನ ನನ್ನ ಹೃದಯವೆಂಬ ಸಾನ್ನಿಧ್ಯದಲ್ಲಿ ಆ ಸರ್ವಶಕ್ತನಾದ ದೇವರನ್ನ ಆ ಜೀವಸ್ವರೂಪನನ್ನ ಈ ದೇಹವೆಂಬ ಗುಡಿಯೊಳಗಡೆ ಆ ಪರಪರನು ಪರಮೋನ್ನತನು ಪರಂಜ್ಯೋತಿಯಾದಂಥ ದೇವರನ್ನ ನನ್ನ ಪ್ರಾಣಾತ್ಮ ಶರೀರಗಳೆಂಬ ಆ ದೇವ ಸಾನ್ನಿಧ್ಯದಲ್ಲಿ ಆ ಗರ್ಭಗುಡಿಯಲ್ಲಿ ಆತನನ್ನು ಪ್ರತಿಷ್ಠೆಪಡಿಸಿಕೊಂಡು ಆ ಸರ್ವಾಧಿಪತಿಯನ್ನ ಪ್ರತಿಷ್ಠೆಪಡಿಸಿಕೊಂಡು ಮುಂದೆ ಸಾಗ್ತಿದ್ದೀನಿ ಅಂದ್ರೆ ಕಾರಣ ಆತನ ವಾಕ್ಯ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬಂದಿದೆ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿ. ನಿನ್ನ ಮಾತಿನಿಂದಾಗಲಿ, ನಿನ್ನ ಕ್ರಿಯೆಗಳಿಂದಾಗಲಿ, ನಿನ್ನ ಸ್ವಭಾವಗಳಿಂದಾಗಲಿ ಕೆಟ್ಟದ್ದು ಅಂತಂದ್ರೆ ನಮಗ್ ನಾವು ಮಾಡ್ಕೊಳ್ತೀವ, ಕೆಟ್ಟದ್ದು ನಮಗ್ ನಾವು ಮಾಡ್ಕೊಳ್ತೀವ, ಕೆಟ್ಟದ್ದು ನಿನಗೆ ನೀನು ಮಾಡ್ಕೊಳ್ತೀಯ, ಇಲ್ಲ ಕೆಟ್ಟದ್ದನ್ನು ಮಾಡೋದು ಯಾವತ್ತು ಯಾರಿಗೆ, ಮತ್ತೊಬ್ಬರಿಗೆ. ಇನ್ನೊಬ್ಬರಿಗೆ ಕೆಟ್ಟದನ್ನು ಮಾಡೋದಕ್ಕೆ ಬಯಸಿ. ಅದಕ್ಕೆ ಯೇಸು ಕ್ರಿಸ್ತನು ಹೇಳಿದ್ದು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. ಏನಿದ್ರ ಅರ್ಥ, ಕೆಟ್ಟದ್ದು ಯಾವುದು, ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸು. ನಿನ್ನ ನೆರೆಯವನನ್ನ ನಿನ್ನಂತೆಯೇ ಪ್ರೀತಿಸಿದ್ರೆ ನಿನ್ನಿಂದ ಯಾವುದು ಕೆಟ್ಟದ್ದು ನನಗೆ. ಕೆಟ್ಟದ್ದು ಅಂದ್ರೆ ಕೇವಲ ಪಾಪ ಮಾತ್ರ ಅಲ್ಲ, ಕೆಟ್ಟದ್ದು ಅಂತಂದ್ರೆ ಒಡೆದಾಡುವಂಥದ್ದು ಮಾತ್ರ ಅಲ್ಲ, ನೀನ್ ಮತ್ತೊಬ್ಬರ ಬಗ್ಗೆ ತಪ್ಪು ಮಾಡ್ತಾ ಇರೋದು ಕೂಡ ಕೆಟ್ಟದ್ದೇ, ಮತ್ತೊಬ್ಬರನ್ನ ಮತ್ತೊಬ್ಬರ ಕುಟುಂಬದ ಬಗ್ಗೆ ಚಾಡಿ ಹೇಳಿದ್ರು ಕೂಡ ಕೆಟ್ಟದ್ದೇ. ಸರಿಯಲ್ಲದ ಮಾತುಗಳು, ಸಾಕ್ಷ್ಯವಿಲ್ಲದ ಕ್ರಿಯೆಗಳನ್ನ ನೀನ್ ಮತ್ತೊಬ್ಬರ ಮುಂದೆ ಹೋಗಿ ಹೇಳೋದು ಕೂಡ ತಪ್ಪೇ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಿ. ಅಮ್ಮ ಇವತ್ತು ನಾನು ನಿನಗೆ ಎರಡು ಸಂಗತಿಗಳು ನಿನ್ ಮುಂದೆ ಇರ್ತೀನಿ, ಯಾವುದನ್ನು ಮಾಡಬೇಕು ನೀನು ಅನಿಸ್ಕೋ. ಮೊದಲನೇದಾಗಿ ಕೆಟ್ಟದ್ದು ಯಾವುದು ಅಂತಂದ್ರೆ, ದೇವರ ವಾಕ್ಯದಲ್ಲಿ ರೋಮ 2:8-9 ವಚನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2:8-9 ವಚನ. ಎಲ್ಲರೂ ಏನಿದ್ದಾರೋ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2:8-9 ವಚನ. ಯಾರು ಸ್ವೇಚ್ಛೆಯುಳ್ಳವರಾಗಿ, ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರಿಗೆ ಕೋಪ ರೌದ್ರಗಳು ಬರುವರು. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವರು. ಕೆಟ್ಟದ್ದನ್ನು ನಡೆಸುವ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಸಂಕಟ ಬರುತ್ತದೆ. ಏನಿದು ಕೆಟ್ಟದ್ದಂದ್ರೆ ಏನು, ಏನಂತಂದ್ರೆ ಸ್ವೇಚ್ಛೆಯುಳ್ಳವನಾಗಿ ನಡೆಯುವಂತ, ಅಂದ್ರೆ ನಿನಗೆ ಇಷ್ಟ ಬಂದ ಪ್ರಕಾರ ಜೀವಿಸುವಂತ, ನಿನಗಿಷ್ಟ ಬಂದ ಪ್ರಕಾರ ನಡೆಕೊಳ್ಳುವಂತ, ನಿನಗಿಷ್ಟ ಬಂದ ಆಲೋಚನೆಯಲ್ಲಿ ನಡೆಕೊಳ್ಳುವಂತ, ನಿನಗಿಷ್ಟ ಬಂದಂತ ಜೀವಿತವನ್ನ ಜೀವಿಸುವಂತ, ಸ್ವೇಚ್ಛೆಯುಳ್ಳವರಾಗಿ ಜೀವಿಸುವ, ಸ್ವೇಚ್ಛೆಯುಳ್ಳವರಾಗಿ ಬದುಕುವಂತ, ಸ್ವೇಚ್ಛೆಯುಳ್ಳವರಾಗಿ ಅಂದ್ರೆ ಅರ್ಥ, ದೇವರ ವಾಕ್ಯ ಒಂದು ರೀತಿ ಹೇಳಿದ್ರೆ ನೀನು ಜೀವಿತ ಒಂದು, ನಿನ್ನ ಕುಟುಂಬದಲ್ಲಿ ಸ್ವೇಚ್ಛೆಯುಳ್ಳವನಾಗಿ ನಡೆಯುವ, ನಿನ್ನ ಪರ್ಸನಲ್ ಡಿಸಿಷನ್ಸ್ ಅನ್ನು ತೆಗೆದುಕೊಂಡು ಜೀವಿಸಬೇಕು,
ಸ್ವೇಚ್ಛೆಯುಳ್ಳವರಾಗಿ ನಡೆಯುವಂತ ಎಷ್ಟೋ ಸಭೆಗಳಿವತ್ತು ಸ್ವೇಚ್ಛೆಯುಳ್ಳವರಾಗಿ, ಸ್ವೇಚ್ಛೆ ಅಂದ್ರೆ ತಮಗಿಷ್ಟು ಬಂದ ಹಾಗೆ, ತಮಗಿಷ್ಟು ಬಂದ ವಾಕ್ಯ, ತಮಗೆ ಇಷ್ಟು ಬಂದ ಹಾಗೆ ಪ್ರಸಂಗ, ತಮಗೆ ಇಷ್ಟು ಬಂದ ಹಾಗೆ ಗಂಡ ಇರಬೇಕು, ತಮಗಿಷ್ಟು ಬಂದ ಹಾಗೆ ಮಕ್ಕಳು ಇರಬೇಕು, ತಮಗಿಷ್ಟು ಬಂದ ಹಾಗೆ, ತಮಗಿಷ್ಟು ಬಂದ ಹಾಗೆ ಸ್ವೇಚ್ಛೆಯುಳ್ಳವರಾಗಿ ಅಂದ್ರೆ ಆ ಒಳಗಡೆ ಅವರು ಅಶತುರರಾಗಿ, ಹೃದಯದಲ್ಲಿ ಅಶತುರರಾಗಿ ಅವರ ಮನಸ್ಸಿಗೆ ಬಂದಂತೆ, ಅವರ ಇಷ್ಟ ಬಂದಂತೆ ಜೀವಿಸುವುದಕ್ಕೆ ಮನಸ್ಸು ಮಾಡುವಂತವರೆಲ್ಲರೂ ಕೂಡ ಕೆಟ್ಟದನ್ನು ಮಾಡಿದ್ದಾರೆ. ನೀ ಸ್ವೇಚ್ಛೆಯುಳ್ಳವರಾಗಿ ನಡೀತಾ ಇದ್ದೀಯಮ್ಮ, ನಿಂದೆ ಆಡಿದ್ದೆ ಆಟ, ನೀನು ಹೇಳಿದ್ದೆ ಸರಿ, ನೀನ್ ನಡೆದಿದ್ದೆ ದಾರಿ, ನೀನ್ ಮಾಡಿದ್ದೆ ಸರಿಗೆ, ಈ ರೀತಿಯಾಗಿ ಜೀವಿಸಿಕೊಂಡು ಹೋಗ್ತಿರುವಾಗ ಸ್ವೇಚ್ಛೆ ಇರುತ್ತೆ. ಎಲ್ಲಿ ಸ್ವೇಚ್ಛೆ ಇರುತ್ತೆ ಅಲ್ಲಿ ಸ್ವಭಾವಗಳು ಸರಿ ಇರಲ್ಲ, ಗುಣಗಳು ಸರಿ ಇರಲ್ಲ, ಎಲ್ಲ ವಿಧವಾನವಾದಂತ ಕುಯುಕ್ತಿಗಳು ಕುತಂತ್ರಗಳು ಆರಂಭ. ಆವಾಗ ಕೆಟ್ಟದನ್ನು ಸಹಜವಾಗಿ ನಿನ್ನ ಕುಟುಂಬದಲ್ಲಿ ಮನೆಯಲ್ಲಿ ಎರಡನೇದಾಗಿ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವನದ ದಿನಗಳಲ್ಲಿ ಸ್ವೇಚ್ಛೆಯುಳ್ಳವರಾಗಿ ನಡೀಬಾರ್ದು. ಯಾಕಂದ್ರೆ ಯಾವ ರೀತಿ ನಡಿಬೇಕು? ದೇವ ಆಶೀರ್ವಾದದೊಂದಿಗೆ, ದೇವರ ವಾಕ್ಯದೊಂದಿಗೆ ಜೀವಿಸುತ್ತಾ ನಡೀಬೇಕು. ಮಾತ್ರವಲ್ಲದೆ ಸತ್ಯಕ್ಕೆ ವಿರುದ್ಧವಾದದ್ದು ಕೆಟ್ಟದೆ. ಸತ್ಯ ಇರಬೇಕು ನಿನ್ನವರ ಎಲ್ಲೇ ಆಗ್ಲಿ, ಎಲ್ಲೇ ಹೋಗು, ಸತ್ಯ ಇದ್ರೆ ಲೋಕ ಏನ್ ಹೇಳುತ್ತೆ? ನೀನ್ ಸುಳ್ಳು ಹೇಳು, ನೀನ್ ಬಚಾವ್ ಆಗ್ತೀಯ. ಪ್ರಪಂಚ ಏನ್ ಹೇಳುತ್ತೆ? ಸುಳ್ಳು ಹೇಳಿ ಪರವಾಗಿಲ್ಲ, ನೀನ್ ಬಚಾವ್ ಆಗ್ತೀಯ. ಈ ಸಮಾಜ ಏನ್ ಹೇಳುತ್ತೆ? ಸುಳ್ಳು ಮೇಲೆ ನಿಂತಿದೆ. ನಾವು ನೋಡುವಂತ ಜನರು ಎಲ್ಲರೂ ಕೂಡ, ನಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು, ನಮ್ಮ ಜೀವನದಲ್ಲಿ ಇರ್ಬೋದು, ಇನ್ಕ್ಲೂಡಿಂಗ್ ಕುಳಿತಿರುವಂತ ನಾವೆಲ್ಲರೂ ಕೂಡ ಸುಳ್ಳುಗಳ ಮೇಲೆ ಆಧಾರವಾಗಿ ಬರುತ್ತಾ ಇದೆ. ಈ ಸಮಾಜ ಹೇಳುತ್ತೆ ಪರವಾಗಿಲ್ಲ ಸುಳ್ಳೇ, ಬಟ್ ದೇವ್ರು ಹೇಳ್ತಾರೆ ಸುಳ್ಳಿನೊಂದಿಗೆ ನಾನು ನಿಂತ್ಕೊಳ್ಳಲ್ಲ, ಸತ್ಯದೊಂದಿಗೆ ನಾನು ನಿಂತ್ಕೊಳ್ತೇನೆ. ಯಾವುದೇ ಕಾರ್ಯ ಇರಲಿ ಪ್ರಿಯ ಸಹೋದರ, ಕೆಲಸ ಜಾಗದಲ್ಲಿ ಇರಲಿ, ನಿನ್ನ ಕುಟುಂಬದಲ್ಲಿ ಇರಲಿ, ಅಕ್ಕಪಕ್ಕದಲ್ಲಿ ಇರಲಿ, ಎಲ್ಲೇ ಆಗಲಿ ಸತ್ಯ ಹೇಳ್ಬೇಕು. ಯಾಕಂದ್ರೆ ಸುಳ್ಳು ಹೇಳಿದಾಗ ದೇವ್ರು ನಿನ್ ಜೊತೆ ಇರಲ್ಲ, ಸುಳ್ಳು ಹೇಳಿದಾಗ ದೇವ್ರು ನಿನ್ ಸಪೋರ್ಟಿಗೆ ಬರಲ್ಲ. ಸುಳ್ಳು ಹೇಳಿದ ಅದು ಎಂತ ಪರಿಸ್ಥಿತಿಯಲ್ಲಿ ಆಗಲಿ ಸುಳ್ಳು ಮಾತ್ರ ಹೇಳ್ಬೇಡ, ಎಂತ ಪರಿಸ್ಥಿತಿಯಲ್ಲಿ ಆಗಲಿ ಸುಳ್ಳು ಮಾತ್ರ ಹೇಳ್ಬೇಡಿ, ಸತ್ಯವನ್ನೇ ಹೇಳು. ಸುಳ್ಳು ಹೇಳಿದ್ರೆ ದೇವ್ರು ನಿನ್ ಜೊತೆ ಇರಲ್ಲ, ಸುಳ್ಳು ಹೇಳಿದ್ರೆ ನೀ ಕುಟುಂಬದ ಜೊತೆ ದೇವ್ರು ಇರಲ್ಲ, ಬಟ್ ನಿನಗೆ ಜನರಿಂದ ಶಬಾಷಿಗಿರಿ ಸಿಗ್ಬೋದು, ಜನರು ದ್ವೇಷ ಇರ್ಬೋದು, ಜನರಿಂದ ನೀನ್ ತಪ್ಪಿಸ್ಕೊಳ್ಬಹುದು, ಬಟ್ ಸತ್ಯ ಹೇಳಿಬಿಟ್ರೆ ಜನ ದೂರ ಆಗ್ಬೋದು, ಸತ್ಯ ಹೇಳಿದಾಗ ಜನರು ನಿನ್ನನ್ನು ಬೈಬಹುದು, ಸತ್ಯ ಹೇಳಿದಾಗ ಜನ ಇಷ್ಟಪಡದೆ ಇರ್ಬೋದು, ಪರಲೋಕದ ದೇವರು ನಿನ್ನೊಂದಿಗೆ, ಪರಲೋಕದ ದೇವರೇ ನಿನ್ನೊಂದಿಗಿದ್ರೆ ನೀನ್ ಎಂತ ಜಯವನ್ನು ಪಡಿತೀಯ? ಮನುಷ್ಯರು ಕೊಡುವಂತ ಶವಾಸಿಗಿರಿಗಿಂತ ಆ ಪರಾತ್ಮರನ್ನೇ ನಿನಗೆ ಎಲ್ಲ ವಿಧಾನದಲ್ಲಿ ಜಯವನ್ನು ಕೊಡ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಸುಳ್ಳು ಸಹಜವಾಗಿ ಹೇಳ್ಬಿಡ್ತೀವಿ, ಸುಳ್ಳಿನ ಜೊತೆ ನಿಂತ್ಕೊಂಡ್ಬಿಡ್ತೀವಿ. ಸುಳ್ಳಿನ ಜೊತೆ ನಿಂತ್ಕೊಂಡ್ರೆ ದೇವರು ನಿನ್ ಜೊತೆ ಇಲ್ಲಲ್ಲ. ಸತ್ಯದೊಂದಿಗೆ ನಡಿ, ಸತ್ಯವಾಗಲು ಜೀವಿಸು, ದೇವರು ಯಾವತ್ತೂ ನೀನು ಬಲಗಡೆಯಲ್ಲಿ ಇರ್ತೀನಿ. ಪಿಲಾತನು ಕೇಳ್ತಾರೆ, ಸ್ವಾಮಿ ಸತ್ಯವೆಂದರೇನು ಅಂತ ಕೇಳ್ತಾರೆ. ಸತ್ಯ ಮುಂದೆಗಡೆನೆ ಇದೆ, ಸತ್ಯ ಮುಂದೆಗಡೆನೆ ಇದ್ದಾನೆ. ಸತ್ಯ ತನ್ನ ಮುಂದೆಗಡೆನೆ ಇರುವಾಗ ತನ್ನ ಮುಂದಿರುವಂತ ಸತ್ಯವನ್ನ ತಿಳ್ಕೊಳ್ಳದೆ, ತನ್ನ ಮುಂದಿರುವಂತ ಸತ್ಯ ದೇವರನ್ನು ತಿಳ್ಕೊಳ್ಳದೆ, ತನ್ನ ಮುಂದಿರುವಂತ ಸತ್ಯ ಸ್ವರೂಪನನ್ನು ಅರ್ಥಕೊಳ್ಳದೆ, ಆ ಸತ್ಯ ಸ್ವರೂಪನನ್ನೇ ಪಿಲಾತನು ಕೇಳ್ತಾ ಇದ್ದಾನೆ, ಸ್ವಾಮಿ ಸತ್ಯವೆಂದರೆ ಇದೆ. ನಮ್ಮೆಲ್ಲರೂ ಜೀವನ ಸತ್ಯ ಏನಂತ ಗೊತ್ತಿದೆ ನಿನಗೆ, ಸತ್ಯ ಏನಂತ ನಿನ್ ಮನಸ್ಸಾಕ್ಷಿ ಗೊತ್ತಿದೆ. ಆದ್ರೆ ಎಲ್ಲರ ಜೊತೆ ನಾವೇನ್ ಹೇಳ್ತಿದ್ದೇವೆ? ಸತ್ಯವೆಂದರೆ ಸತ್ಯಕ್ಕೆ ವಿರುದ್ಧವಾದದ್ದು, ಸತ್ಯಕ್ಕೆ ವಿರುದ್ಧವಾಗಿ ನಿಂತಾಗ, ಸತ್ಯಕ್ಕೆ ವಿರುದ್ಧವಾಗಿ ಜೀವಿಸುವಾಗ ನಿನ್ ಜೀವಿತದಲ್ಲಿ ಏನಾಗುತ್ತೆ? ಬದುಕಿನಲ್ಲಿ ಏನಾಗುತ್ತೆ? ದೇವರು ನಿಂತ್ಕೊಳ್ಳೋದಿಲ್ಲ, ದೇವರು ನಿನ್ ಜೊತೆ ಇರೋದಿಲ್ಲ, ದೇವರು ನಿಮ್ ಜಯ ಕೊಡೋದಿಲ್ಲ. ಸತ್ಯಕ್ಕೆ ವಿರುದ್ಧವಾದದ್ದು ಕೆಟ್ಟದೆ, ಅನ್ಯಾಯ ಮಾಡುವುದು ಕೆಟ್ಟದೆ. ನಿನ್ನಿಂದ ಯಾರಿಗೂ ಅನ್ಯಾಯ ಆಗ್ಬಾರ್ದು. ನಿನ್ ಮನೆಯಿಂದ ತಗೊಂಡೋಗು, ನಿನ್ ಮನೆಯಲ್ಲಿ ನಿನ್ನಿಂದ ಯಾರಿಗೂ ಅನ್ಯಾಯ ಆಗ್ಬಾರ್ದು. ನಿನ್ನಿಂದ ನಿನ್ ತಂದೆ ತಾಯಿಗೆ ಅನ್ಯಾಯ ಆಗ್ಬಾರ್ದು. ನಿನ್ನಿಂದ ನಿನ್ನ ಬಾಸ್ಗೆ ಅನ್ಯಾಯ ಆಗ್ಬಾರ್ದು. ನಿನ್ನಿಂದ ನಿನ್ನ ನೆರೆಹೊರೆಯವರಿಗೆ ಅನ್ಯಾಯ ಆಗ್ಬಾರ್ದು. ನೀನ್ ಕೆಲಸದ ಜಾಗದಲ್ಲಿ ನಿನ್ನಿಂದ ಯಾರಿಗೂ ಅನ್ಯಾಯ ಆಗ್ಬಾರ್ದು. ಅನ್ಯಾಯ ಅಂದ್ರೆ ಏನು? ರೈಟ್ ಥಿಂಗ್ಸ್, ಸರಿಯಾದದನ್ನ ಮಾಡ,
ಯಾವಾಗ ನೀನ್ ಸರಿಯಾದದನ್ನ ಮಾಡೋದಿಲ್ವೋ ನೀನ್ ಅನ್ಯಾಯ ಮಾಡ್ತಾ ಇದೀಯ ಅಂತ. ಅನ್ಯಾಯಗಾರನಾಗ್ಬೇಡ, ನ್ಯಾಯವಂತ. ಇದು ಕೆಟ್ಟದ್ದು, ಇದನ್ನು ಕುಟುಂಬದಲ್ಲಿ ಜೀವನದಲ್ಲಿ ಇರಬಾರ್ದು. ಕೆಟ್ಟದ್ದು ಈ ರೀತಿಯಾಗಿ ನೀನ್ ನಡ್ಕೊಂಡಾಗ, ಸ್ವೇಚ್ಛೆಯಾಗಿ ನಡ್ಕೊಂಡಾಗ, ಸತ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡಾಗ, ಅನ್ಯಾಯವಾಗಿ ನಡ್ಕೊಂಡಾಗ ನಿನಗೇನಾಗುತ್ತೆ? ಕಷ್ಟ ಸಂಕಟಗಳು. ಆದ್ರೆ ಅಲ್ಲಿ ಬಂದಿದೆ ಕೆಟ್ಟದನ್ನ ಬಿಟ್ಬಿಡು, ಒಳ್ಳೇದನ್ನ ಮಾಡ. ಅದ್ರ ಒಳ್ಳೇದಂದ್ರೆ ಏನು? ನಾವೆಲ್ಲರೂ ಒಳ್ಳೆಯವಲ್ವಾ? ನಾವೆಲ್ಲರೂ ಏನಾದ್ರು ಸಮಾಜಘಾತಕ ಕೆಲಸಗಳು ಮಾಡ್ತಾ ಇದ್ವಾ? ಸಮಾಜಕ್ಕೆ ವಿರುದ್ಧವಾದಂತ, ಕಾನೂನು ವಿರುದ್ಧವಾದ ಕೆಲಸಗಳು ಮಾಡ್ತಾ ಇಲ್ಲ. ಎಲ್ಲರೂ ಒಳ್ಳೆಯವ್ರೆ, ಇಲ್ಲಿ ಬಂದು ಕೂತ್ಕೊಂಡವರೆಲ್ಲ ಒಳ್ಳೆಯವ್ರೆ. ಹಾಗಾದ್ರೆ ಒಳ್ಳೆ ನಿಜವಾದ ಒಳ್ಳೇದಂದ್ರೆ ಏನು? ನಿಜವಾದ ಒಳ್ಳೇದು ಅಂತಂದ್ರೆ, ಪ್ರಿಯ ದೇವರ ಮಕ್ಕಳೇ, ಯಾಕೆ ಇವತ್ತು ದಿನ ಬೇರೆ ಜೀವಿತದಲ್ಲಿ, ಬೇರೆಯವ್ರ ಜೀವಿತದಲ್ಲಿ ನಾವು ಕೆಟ್ಟದಾಗಿ ನಡ್ಕೊಂಡ್ಬರ್ತೀವಿ ಅಂತಂದ್ರೆ, ಆದಿಕಾಂಡ 2:7 ಯಾಕೆ ನಾವು ಮತ್ತೊಬ್ಬರ ಬಗ್ಗೆ ಸುಳ್ಳು ಹೇಳ್ಬಿಡ್ತೇವೆ, ಮತ್ತೊಬ್ಬರಿಗೆ ತೊಂದರೆ ಆಗ್ಬಿಡ್ತೇವೆ, ಮತ್ತೊಬ್ಬರಿಗೆ ಕುಟುಂಬಗಳಿಗೆ ತೊಂದರೆ ಆಗ್ಬಿಡ್ತೀವಿ? ಯಾಕೆ? ವೈ ವೈ ವೈ? ಆದಿಕಾಂಡ 2:7 ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಓದಿದ್ರು ಅಂತ. ಆಗ ಮನುಷ್ಯನು ಬದುಕುವ ಪ್ರಾಣಿಯಾದ ಲಿವಿಂಗ್ ಕ್ರಿಯೇಟರ್ ಅಂತ. ಅದರರ್ಥ ಮನುಷ್ಯ ಸೃಷ್ಟಿಯಾಗಿದ್ದು ಎಷ್ಟನೇ ದಿನದಲ್ಲಿ? ಏಳನೇ ದಿನದಲ್ಲಿ ದೇವರು ವಿಶ್ರಾಂತಿ ಪಡ್ಕೊಂಡ್ರು. 6ನೇ ದಿನದಲ್ಲಿ ಮನುಷ್ಯನ ಸೃಷ್ಟಿ ಮಾಡಿದ್ರು. ಬರೀ ಮನುಷ್ಯನ ಮಾತ್ರ ಸೃಷ್ಟಿ ಮಾಡಿದ್ರು 6ನೇ ದಿನದಲ್ಲಿ ಪ್ರಾಣಿಗಳನ್ನು ಕೂಡ ಸೃಷ್ಟಿ ಮಾಡಿದ್ರು. ವ್ಯತ್ಯಾಸ ಏನಂದ್ರೆ, ಅವು ಮಾತಾಡಲ್ಲ, ನಾವು ಮಾತಾಡ್ತೀವಿ. ಪ್ರಾಣಿಗಳು ಮಾತಾಡಲ್ಲ, ನಾವು ಮಾತಾಡ್ತೀವಿ. ಅವ್ರಿಗೆ ನಮ್ಮಷ್ಟು ಜ್ಞಾನ ಇಲ್ಲ, ಆದ್ರೆ ನಮ್ಗೆ ಅತಿಶಯವಾದ ಜ್ಞಾನ ಇದೆ. 6ನೇ ದಿನದಲ್ಲಿ ಪ್ರಾಣಿಗಳನ್ನುಂಟು ಮಾಡಿದ್ರು, ನಮ್ಮಲ್ಲೂ ಕೂಡ ಬದುಕುವ ಪ್ರಾಣಿ ಅಂದ್ರು ದೇವರು. ಕೆಲವು ಸಾರಿ ಮನೆಗಳಲ್ಲಿ ಮೃಗ ಸ್ವಭಾವ, ಕುಟುಂಬದಲ್ಲಿ ಹೇಳ್ತೀವಲ್ಲ, ಏನ್ ನಿನಗೆ ಮೃಗ ಸ್ವಭಾವ, ಏನ್ ನಿನಗೆ ನಾಯಿ ಸ್ವಭಾವ, ಏನ್ ನಿನಗೆ ಕತ್ತೆ ಸ್ವಭಾವ ಹೇಳ್ತೀವಲ್ಲ ಮನೆಯಲ್ಲಿ. ಯಾರು ಹೇಳಲ್ಲ, ಹೇಳಿಲ್ಲ ಯಾರು, ಎಲ್ಲ ಹೇಳ್ತೀವಿ. ಯಾಕೆ ನಿನಗೆ ಸ್ವಭಾವ ಹಿಂಗೆ, ಯಾಕೆ ನಿನ್ ಗುಣ ಹಿಂಗೆ, ಯಾಕೆ ನಿನಗೆ ದನದ ಸ್ವಭಾವ, ಯಾಕೆ ನಿನಗೆ ಎಮ್ಮೆ ಸ್ವಭಾವ, ಈ ರೀತಿಯಾಗಿ ಎಷ್ಟೋ ಸಾರಿ ಹೇಳ್ಬಿಡ್ತೀವಿ. ಯಾಕಂದ್ರೆ ಅವರು ಕೂಡ ಅದೇ ರೀತಿ ನಡ್ಕೊಳ್ತಾ ಇರ್ತಾರೆ. ಪ್ರಾಣಿ ಸ್ವಭಾವದವ್ರ ನೀವು ಕುಟುಂಬದಲ್ಲಿ ಯಾರಾದ್ರೂ ನಡೀತಾ ಇದ್ದಾರ ಅಂದ್ರೆ, ನಾವು ಕೂಡ ಮನುಷ್ಯರು ಕೂಡ ಪ್ರಾಣಿಗಳ ಲೆಕ್ಕದಲ್ಲೇ ಬರೋದು. ಆದ್ರೆ ಯಾವಾಗ ನಮ್ಮ ಜೀವಿತದಲ್ಲಿ ದೇವರು ಇರೋದಿಲ್ಲವೋ, ದೇವರ ಪ್ರಸನ್ನತೆ ಇರೋದಿಲ್ಲವೋ, ಪವಿತ್ರಾತ್ಮ ಇರೋದಿಲ್ಲವೋ, ಪವಿತ್ರಾತ್ಮನ ಅಭಿಷೇಕ ಇರೋದಿಲ್ಲವೋ, ದೇವರ ಪ್ರಸನ್ನತೆ ಇರೋದಿಲ್ಲವೋ, ನಾವಿನ್ನೂ ಮೃಗಗಳ ಸ್ವಭಾವಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಯಾವಾಗ ಪವಿತ್ರಾತ್ಮ ನಮ್ಮನ್ನ ಕಂಟ್ರೋಲ್ ತೆಗೆದುಕೊಂಡಿರ್ತಾನೋ, ಪರಿಶುದ್ಧಾತ್ಮನೆಂಬ ಸಹಾಯಕನ ಮೊಳಗಿನ ಬಂದಿರ್ತಾನೋ, ಯೇಸು ಕ್ರಿಸ್ತನೆಂಬ ಅದ್ಭುತ ಸ್ವರೂಪನ ಮೊಳಗಿನ ಬಂದಿರ್ತಾನೋ, ನಾವು ಮೃಗದ ಸ್ವಭಾವಗಳಿಂದ ಬದಲಾವಣೆ ಹೊಂದಿ ಮನುಷ್ಯರಾಗಿ ಬರುತ್ತೆ. ನಿನಗೆ ಮೃಗ ಸ್ವಭಾವ ಇದೆಯಾ? ಪಕ್ಕದಲ್ಲಿ ನೋಡಿ ಕೇಳ್ರಿ, ಹಲೋ ಸಹೋದರ, ಅಮ್ಮ, ಮೃಗ ಸ್ವಭಾವ ಇದೆಯಾ? ಕೋಪ, ಒಡ್ದಾಕೋದು, ಸಮಸ್ಯೆ ಮಾಡೋದು, ಚಾಡಿ ಹೇಳೋದು, ಇನ್ನೊಬ್ಬರ ಬಗ್ಗೆ ಕೆಟ್ಟದೇಳೋದು, ಇನ್ನೊಬ್ಬರ ಸಂಸಾರ ಹಾಳು ಮಾಡೋದು, ಬಿಸ್ನೆಸ್ ಹಾಳು ಮಾಡೋದು, ಕೆಲಸ ಸರಿಯಾಗಿ ಮಾಡದೇ ಇರೋದು, ಇವೆಲ್ಲ ಯಾರ ಸ್ವಭಾವಗಳು? ಪ್ರಾಣಿ ಸ್ವಭಾವ. ನಿನ್ನಲ್ಲಿ ಯಾವಾಗ ದೇವರು ಇರೋದಿಲ್ಲವೋ, ನಿನ್ನೊಳಗಡೆ ಯಾವಾಗ ದೇವರ ಪ್ರಸನ್ನತೆ ಇರೋದಿಲ್ಲವೋ, ನಿನ್ನೊಳಗಡೆ ಯಾವಾಗ ಪವಿತ್ರಾತ್ಮನ ಇರೋದಿಲ್ವೋ, ನಿನ್ನಲ್ಲಿರೋದೆಲ್ಲ ಮೃಗ ಸ್ವಭಾವ. ಯಾವಾಗ ಪವಿತ್ರಾತ್ಮ ನಿನ್ನೊಳಗಡೆ ಇರ್ತಾರೋ ಆಗ ದೈವಿಕ ಸ್ವಭಾವ. ಮನೇಲಿ ಎಷ್ಟೋ ಸರಿ ಗಂಡ ಹೆಂಡತಿಗೆ ಹೇಳ್ತಾನೆ, ಅಯ್ಯೋ ನಿನ್ನ ಸ್ವಭಾವ ಮೃಗಕ್ಕಿಂತಲೂ ಕೆಟ್ಟದ್ದು, ನಾಯಿಗಿಂತಲೂ ಕೆಟ್ಟದ್ದು. ಹೆಂಡತಿ ಹೇಳ್ತಾನೆ, ನಿನ್ ಸ್ವಭಾವ ಏನ್ ಚೆನ್ನಾಗಿದೆಯಾ, ನಿನ್ ಸ್ವಭಾವ ನಾಯಕಿಂತ ಕಟ್ಟಿದೆ. ವೈ? 6ನೇ ದಿನದಲ್ಲಿ ಪ್ರಾಣಿಗಳು ಸೃಷ್ಟಿ ಆಯ್ತು, ಮನುಷ್ಯ ಸೃಷ್ಟಿಯಾದ. ದೇರ್ ಇಸ್ ನೋ ಡಿಫ್ರೆನ್ಸ್.
ಏನ್ ಡಿಫರೆನ್ಸ್ ಅಂದ್ರೆ ನಮ್ಮನ್ನ ಆತನ ಸಾರೂಪ್ಯದಲ್ಲಿ ಸೃಷ್ಟಿಸಿದ, ಆತನ ಸಾರೂಪ್ಯದ ಮಹಿಮೆಯಲ್ಲಿ ಸೃಷ್ಟಿಸಿದ, ಆತನ ಮಹಿಮೆಯಿಂದ ಸೃಷ್ಟಿಸಿದ, ಆತನ ಸ್ವರೂಪದಲ್ಲಿ ಸೃಷ್ಟಿಸಿದ. ಯಾವಾಗ ಆ ಸ್ವರೂಪ ನಿನ್ನೊಳಗಡೆ ಬರುತ್ತೋ, ಯಾವಾಗ ಆತನ ಸಾರೂಪ್ಯ ನಿನ್ನೊಳಗಡೆ ಬರುತ್ತೋ, ಯಾವಾಗ ಆತನ ಮಹಿಮೆ ನಿನ್ನೊಳಗಡೆ ಬರುತ್ತೋ, ಯಾವಾಗ ಆತನ ಪವಿತ್ರಾತ್ಮ ನಿನ್ನೊಳಗಡೆ ಬರ್ತಾರೋ, ನೀ ನೂತನ ಸ್ವಭಾವ ಏನ್ ಮಾಡ್ತಾರೆ, ನೂತನವಾಗಿ ಮಾಡುವ. ಅದಕ್ಕೆ ಪೌಲನ ಗಲಾತ್ಯದವರು ಬಂದ ಪತ್ರಿಕೆಯಲ್ಲಿ ಬರೀತಾನೆ, ಗಲಾತ್ಯದವರು ಬಂದ ಪತ್ರಿಕೆಯಲ್ಲಿ ಏನ್ ಬರೀತಾನೆ, ನಿಮ್ಮಲ್ಲಿ ಕ್ರಿಸ್ತನ ಸಾರೂಪ್ಯವು ಉಂಟಾಗುವ ತನಕ ಇನ್ನೂ ಪ್ರಸಂವೇದನೆ ಪಡ್ತೀನಿ ಅಂತ ಪೌಲನು ಬರೀತಾನೆ. ಯಾಕೆ ಬರೀತಾ ಇದ್ದಾನೆ, ಯಾಕೆ ಬರೀತಾ ಇದ್ದಾನೋ, ಅವೆಲ್ಲೂ ಮಣ್ಣಿಗೆ ಸಮಾನ, ಮಣ್ಣಿನಲ್ಲಿ ಜೀವಿಸುವಂಥವು, ಮಣ್ಣಿನಲ್ಲಿ ನಡ್ಕೊಳ್ಳುವಂಥವು, ಮಣ್ಣಿನಲ್ಲಿಯೇ ಬದುಕ್ತಾ ಇರುವಂಥವು, ಮಣ್ಣಿನಲ್ಲಿ ಜೀವಿಸ್ತಾ ಹೋಗ್ತಾ ಇರುವಂತ ಭಾವಗಳು, ಮಣ್ಣಿನ ಸ್ವಭಾವದಲ್ಲಿ ನರಭಾವದ ಸ್ವಭಾವದಲ್ಲಿರುವಂತಹ ನಾವುಗಳು ಪವಿತ್ರಾತ್ಮ ಸ್ವಭಾವವನ್ನಾಗಿ ಪರಿಶುದ್ಧಾತ್ಮರ ಸ್ವಭಾವದಲ್ಲಿ ಜೀವಿಸ್ತಾ ಇದ್ದೇವೆ. ಆಗ ನಾವು ಕೆಟ್ಟದನ್ನ ಬಿಟ್ಟು ಒಳ್ಳೆಯದನ್ನು ಮಾಡ್ತೇವೆ. ಒಳ್ಳೇದು ಅಂತಂದ್ರೆ, ಒಳ್ಳೇದಂತಂದ್ರೆ ಏನಮ್ಮ, ಒಳ್ಳೇದಂದ್ರೆ ಏನು ಸರಿ, ಕೆಟ್ಟದಂದ್ರೆ ಗೊತ್ತಾಯ್ತು, ಒಳ್ಳೇದಂದ್ರೆ ಅರ್ಥ ಏನು, ಒಳ್ಳೇದಂದ್ರೆ ಗೊತ್ತಾಗ್ಬೇಕಲ್ಲ, ಕೆಟ್ಟದಂದ್ರೆ ಗೊತ್ತಾಯ್ತು, ಒಳ್ಳೇದಂದ್ರೆ ಏನು, ಹಲ್ಲೆಲೂಯಾ, ಒಳ್ಳೇದಂದ್ರೆ ಗೊತ್ತಾಗ್ಬೇಕಲ್ಲ, ಒಳ್ಳೇದಂತಂದ್ರೆ ಏನು, ದೇವರ ದೃಷ್ಟಿಗೆ ಯಾವುದು ನ್ಯಾಯಯುತವಾಗಿದೆಯೋ ಅದನ್ನು ಮಾಡೋದೇ ಒಳ್ಳೆ. ನೀ ಪ್ರತಿದಿನ ಎದ್ದೋಳ್ತೀಯ ಬೆಳಗ್ಗೆ, ನೀ ಕುತ್ಕೊಂಡು ಯೋಚನೆ ಮಾಡು, ನೀನೇನೇ ಕಾರ್ಯ ಮಾಡೋದಕ್ಕಿಂತ ಮುಂಚೆ ದೇವರ ದೃಷ್ಟಿಯಲ್ಲಿ ಇದು ಸರಿನಾ, ನೀನೇನೇ ಮಾಡು, ನೀನೇನೇ ಮಾಡು, ಕೂತ್ಕೊಂಡು ದೇವ್ರ ಹತ್ರ ದೇವ್ರ ಬಗ್ಗೆ ಒಂದು ಸ್ವಲ್ಪ ಯೋಚನೆ ಮಾಡು, ನಾನು ಈ ಕೆಲಸ ಮಾಡಿದ್ರೆ ದೇವ್ರ ದೃಷ್ಟಿಯಲ್ಲಿ ಸರಿನಾ ಇದು, ದೇವ್ರ ದೃಷ್ಟಿಯಲ್ಲಿ ಯಾವುದು ಸರಿಯಾಗಿದೆಯೋ ಅದನ್ನು ಮಾಡೋದೇ ನ್ಯಾಯ, ಅದನ್ನು ಮಾಡೋದೇ ಒಳ್ಳೇದು. ಬೀಡಿ ಸೇದೋದು ದೇವ್ರ ದೃಷ್ಟಿಯಲ್ಲಿ ಸರಿನಾ, ಥಿಂಕ್ ಮಾಡು. ಮನೆಯಲ್ಲಿ ಯಾವಾಗಲೂ ಜಗಳ ಮಾಡ್ತಾನೇ ಇರೋದು ದೇವ್ರ ದೃಷ್ಟಿಯಲ್ಲಿ ಸರಿನಾ? ಕೆಲವರು ನೋಡಿ, ಈ ಸಾಮಾನ್ಯ ಮನೆಯಲ್ಲಿ ಇತ್ತು ನೀರು ತೊಟ್ಟಿಕ್ತಾ ಇರ್ತದೆ, ಮನೆಯಲ್ಲಿ ಏನ್ ಮಾಡ್ತಾ ಇರ್ತದೆ, ಮಳೆ ಬಂದಾಗ ನಮ್ಮನೆಯಲ್ಲಿ ಎಲ್ಲ ಕಡೆನು ಕೊಳ ಏನು ನಲ್ಲಿಗಳು ಹಾಳಾಗಿರ್ತಾರ. ಪಾಪ ನಾನು ಮಲಗಿ ಬಿಟ್ಟಿರ್ತೀನಿ, ಪಾಶ್ರಮ ಎದ್ದು ಆ ನಲ್ಲಿಗಳನ್ನೆಲ್ಲ ಆಫ್ ಮಾಡ್ತಾ ಇರ್ತಾರೆ, ಅಂದ್ರೆ ಮೇಲ್ಗಡೆ ನಲ್ಲಿಗಳು ಓಪನ್ ಆಗುತ್ತೆ. ಆವಾಗ ಎಷ್ಟು ಕಿರಿಕಿರಿ ಅನ್ಸುತ್ತಲ್ಲ, ಎಷ್ಟು ಬೇಜಾರು ಅನ್ಸುತ್ತಲ್ಲ, ಎಷ್ಟು ಕೋಪ ಬರುತ್ತಲ್ಲ, ಎಷ್ಟು ಬೇಜಾರು ಅನ್ಸುತ್ತಲ್ಲ. ಅದೇ ರೀತಿ ಮನೆಯಲ್ಲಿ ಯಾವಾಗ್ಲೂ ನೀನು, ಮನೆಯಲ್ಲಿ ಯಾವಾಗ್ಲೂ ನೀನು ಅದು ಇದು ಅದು ಇದು ಮಾತಾಡ್ತಾನೇ ಇದ್ರೆ ಮನೆಯಲ್ಲಿರುವಂತವ್ರಿಗೆ ಎಲ್ಲರಿಗೂ ಏನನ್ಸ್ಬೋದು? ಜೀವನದಲ್ಲಿ ದೇವರ ದೃಷ್ಟಿಯಲ್ಲಿ ಯಾವುದು ಸರಿಯಾಗಿದೆಯೋ ಅದನ್ನು ಮಾಡ್ಬೇಕಲ್ಲಿ. ನೀ ಕೆಲಸದ ಜಾಗದಲ್ಲಿ ಏನೆಲ್ಲ ಇದೆ, ಅನ್ಯಾಯಗಾರರಿದ್ದಾರೆ, ಮೋಸಗಾರರಿದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ಇಲ್ಲಿ ಬೇಕಾಗಿರುವಂಥದ್ದು ದೇವರ ದೃಷ್ಟಿಯಲ್ಲಿ ಪ್ರತಿದಿನ ಕೆಲಸಕ್ಕೆ ಹೋಗ್ತೀಯ ಸ್ವಾಮಿ, ನಿನ್ ದೃಷ್ಟಿಯಲ್ಲಿ ಯಾವ್ದು ಸರಿಯಾಗಿದೆಯೋ ಅದನ್ನೇ ಮಾಡ್ತೀನಿ, ನನ್ನ ಕುಟುಂಬದಲ್ಲಿ ನಿನ್ ದೃಷ್ಟಿಯಲ್ಲಿ ಯಾವ್ದು ಯಾವ ಸರಿಯಾಗಿದೆಯೋ ಅದನ್ನೇ ಮಾಡ್ತೀನಿ. ಯೋಚನೆ ಮಾಡಿ, ಏನೇ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಥಿಂಕ್, ಸಹೋದರ ಥಿಂಕ್ ಮಾಡು, ಇದು ನಾನು ಮಾಡುವಂತ ಕೆಲಸ ದೇವ್ರ ದೃಷ್ಟಿಯಲ್ಲಿ ಯಾವ್ದು ಕಾಣ್ತದೆ? ನಿನ್ ಕೆಲಸದ ಜಾಗದಲ್ಲಿ ದೇವ್ರ ದೃಷ್ಟಿಗೆ ಸರಿಯಾಗಿರುವಂತದನ್ನ ಮಾಡು, ಅದೇ ಒಳ್ಳೇದು. ಯಾವುದು ಒಳ್ಳೇದು? ದೇವ್ರ ದೃಷ್ಟಿಗೆ ಯಾವ್ದು ಸರಿಯಾಗಿದೆಯೋ ಅದನ್ನ ಮಾಡೋದೇ ಒಳ್ಳೇದು. ನಾವೆಲ್ಲ ಒಳ್ಳೇದು ಅನ್ಕೊಂಡ್ರೆ, ನೀನ್ ಯಾರಿಗೋ ದಾನ ಧರ್ಮ ಮಾಡುತ್ತೋ ಅದು ಮಾತ್ರ ಒಳ್ಳೇದಲ್ಲ, ನೀನ್ ಯಾರಿಗೋ ಊಟ ಕೊಡೋದು ಮಾತ್ರ ಒಳ್ಳೇದಲ್ಲ, ದೇವರ ದೃಷ್ಟಿಗೆ ಸರಿಯಾದದ್ದನ್ನ ಮಾಡೋದೇ ಒಳ್ಳೇದು. ನೀನ್ ಮಾಡ್ತಾ ಇದೀಯಾ? ಸಭೆಗೆ ಬರ್ತಾ ಇದೀಯಾ? ಪ್ರತಿಯೊಂದು ಸಾರಿ ಯೋಚನೆ ಮಾಡಬೇಕು, ಓಕೆ ನನ್ನ ಸಭೆಯಲ್ಲಿ ಯಾವ ರೀತಿ ಇದ್ದೀನಿ? ದೇವರ ಮುಂದೆ, ದೇವರ ಮುಂದೆ ಸಭೆಯಲ್ಲಿ ಯಾವ ರೀತಿ ನಡ್ಕೊಳ್ತಾ ಇದ್ದೀನಿ? ಸಭೆಯ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀನಿ? ನನ್ನ ಕುಟುಂಬದ ಬಗ್ಗೆ ಯಾವ ರೀತಿ ಯೋಚನೆ ಮಾಡ್ತಾ ಇದ್ದೀನಿ? ಎವ್ರಿಥಿಂಗ್ ಯು ಶುಡ್ ಥಿಂಕ್ ಬಿಫೋರ್ ಯುವರ್ ಕ್ರಿಯೇಟರ್. ನಿನ್ನ ಸೃಷ್ಟಿ ಮಾಡಿದವನ ಮುಂದೆ ಕುತ್ಕೊಂಡು ಯೋಚನೆ ಮಾಡಿದೆ, ಇದು ಸರಿನಾ? ನಾನು ಈ ರೀತಿ ಮಾತಾಡಿದ್ರೆ ಸರಿನಾ? ನಾನು ಈ ರೀತಿ ಕೆಲಸ ಮಾಡಿದ್ರೆ ಸರಿನಾ? ನಾನು ಈ ರೀತಿ ಇದ್ರೆ ಸರಿನಾ ಅಂತ ನೀನು ದೇವರ ಮುಂದೆ ಯೋಚನೆ ಮಾಡಿ, ಆಮೇಲೆ ಡಿಸೈಡ್ ಮಾಡು. ಆಗ ನೋಡಿ ನಿನ್ನ ಮನೆಯಲ್ಲಿ ಯಾವ ರೀತಿ ಸಮೃದ್ಧಿ ಇರ್ತದೆ, ಯಾವ ರೀತಿ ಅಭಿವೃದ್ಧಿ ಇರ್ತದೆ, ಯಾವ ರೀತಿ ಆಶೀರ್ವಾದ ಇರ್ತದೆ, ನೋಡೋದು ಸಾರಿ.
ದೇವರ ದೃಷ್ಟಿಯಲ್ಲಿ ಯಾವುದು ಸರಿನೋ ಅದನ್ನು ಮಾಡೋದೇ ಒಳ್ಳೆಯದು. ಎರಡನೇದಾಗಿ ದೇವರಿಗೆ ಮೆಚ್ಚುಗೆಯಾದದನ್ನು ಮಾಡದ ಒಳ್ಳೆಯದು. ದೇವರಿಗೆ ಮೆಚ್ಚುಗೆಯಾದದ್ದನ್ನೇ ಮಾಡ. ದೇವರಿಗೆ ಯಾವ ಮೆಚ್ಚುಗೆ ಆಗುತ್ತೆ? ಎಸ್ತೇರ್ ರಾಣಿ ಅಹಷ್ವೇರೋಷ್ ರಾಜನ ಮುಂದೆ ಹೋಗ್ಬೇಕು. ಅಲ್ಲಿ ರಾಜ ಅಹಷ್ವೇರೋಷ್ ರಾಜ ಸೆಲೆಕ್ಟ್ ಮಾಡ್ಕೊಳ್ಬೇಕು ರಾಣಿಯನ್ನು. ಅಲ್ಲಿ ಅವಳಿಗೆ ದೇವರ ವಾಕ್ಯದಲ್ಲಿ ಬರ್ತಿದೆ, ಅವಳಿಗೆ ತಕ್ಕ ಲೇಪನವನ್ನ ಹಾಕಿದ್ರಂತೆ, ಆದ್ದರಿಂದ ರಾಜ ಮೆಚ್ಚಿಕೊಂಡ. ತಕ್ಕ ಲೇಪನವನ್ನ ಹಾಕಿದ್ರಿಂದ ರಾಜ ಮೆಚ್ಚಿಕೊಂಡ. ಅದೇ ರೀತಿ ನೀನು ನಿನ್ನ ಜೀವಿತದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಕೆಲಸದಲ್ಲಿ ದೇವರಿಗೆ ಯಾವುದು ಇಷ್ಟ ಆಗುತ್ತೆ, ದೇವರಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಮಾಡಿದಾಗ ದೇವರಿಗೆ ಜೀವಿತದಲ್ಲಿ ಅದೇ ಒಳ್ಳೆಯದು. ದೇವರಿಗೆ ಮೆಚ್ಚುಗೆ ಆದದನ್ನು ಮಾಡು, ದೇವರಿಗೆ ಇಷ್ಟವಾದದನ್ನು ಪ್ರತಿದಿನ ಮಾಡು. ಸಾಮಾನ್ಯ ಸ್ತ್ರೀಯರು ಮನೆಯಲ್ಲಿ ಅಡುಗೆ ಮಾಡ್ತಿರಲ್ಲ, ಮಕ್ಕಳು ಅಡುಗೆ ಮಾಡ್ತಿರಲ್ಲ, ಅಷ್ಟು ಅಡುಗೆ ಮಾಡಿದ ತಕ್ಷಣ ಏನು ಯೋಚನೆ ಮಾಡ್ಕೊಂಡು ಮಾಡ್ತೀರಿ, ಇವತ್ತು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ನೋಡಿ ನನ್ನ ಬೇಷ್ ಅಂದ್ರೆ ಅಲ್ಲ ತಾನೇ, ಎಲ್ಲರೂ ಮಾಡೋದಕ್ಕೆ ತಾನೆ. ಟೀ ಅದಕ್ಕೆ ಮಾಡ್ತೀಯ, ಕುಡಿದ ತಕ್ಷಣ ಅಪ್ಪ ಅಮ್ಮ ಏನನ್ ಬೇಕು, ಸೂಪರ್ ಆಗಿದೆ. ನೀ ಗಂಡನಿಗೆ ಒಳ್ಳೆ ಅಡುಗೆ ಮಾಡಿರ್ತೀಯ, ಏನಕ್ಕೆ ಮಾಡಿರ್ತೀಯ? ನನ್ನ ಗಂಡ ನನ್ನ ಮೆಚ್ಚಿಕೊಳ್ಬೇಕು, ನನ್ನ ಮಾಡಿರೋ ಅಡುಗೆಯನ್ನ ಇಷ್ಟಪಡಬೇಕು, ಇಷ್ಟಪಟ್ಟು ಒಂದು ಹೊಸ ರೇಷನ್ ಸೀರೆ ತಕ್ಕೊಳ್ಬೇಕು. ಅದೇ ಸ್ವಾರ್ಥ ತಾನೇ? ಸ್ವಾರ್ಥ ಇಲ್ಲ, ಇದೇ ಇಲ್ಲಮ್ಮ, ಇರೋದೇ. ಕೆಲವು ಸ್ತ್ರೀಯರು ಇದ್ದಾರೆ, ಅದು ಯಾವುದೇ ಇರಲ್ಲ, ಏನೋ ಇಷ್ಟು ಬಂದಂಗೆ ಮಾಡಿ ಕಸ ಈ ಕಣ್ಣಿನ ಹೊಟ್ಟೆ ಕಸಕ್ಕೆ ಬಿಟ್ಟಿದ್ದಾರೆ. ನಾನು ಹಾಕಿ ನಾನು ಮಾಡಾಕಿ ತಿನ್ನು ಹೋಗ್ ನೋ ಡೋಂಟ್ ಡೂ ದಟ್. ಒಳ್ಳೆ ಮನೇಲಿ ಒಳ್ಳೆ ಅಡುಗೆ ಮಾಡ, ಚೆನ್ನಾಗಿ ಕೂತು ಒಳ್ಳೆ ಅಡುಗೆ ಮಾಡ. ಯಾಕೆ ಹೇಳ್ತಾ ಇದ್ದೀನಂದ್ರೆ, ಈ ಪ್ರಪಂಚದಲ್ಲಿರುವಂತ ನೀನು ನಿನ್ನ ಗಂಡನಿಗೆ ಏನು ಇಷ್ಟ ಅಂತ ತಿಳ್ಕೊಂಡು ನಿನ್ನ ಗಂಡನಿಗೆ ಇಷ್ಟವಾಗಿ ನಡ್ಕೊಂಡಾಗ ನಿನ್ನ ಗಂಡ ಏನ್ ಮಾಡ್ತಾನೆ, ನಿನಗೆ ಬೇಕಾದದ್ದೆಲ್ಲವನ್ನ ಕೊಡಿಸೋದಕ್ಕೆ, ನಿನಗೆ ಬೇಕಾದ್ದೆಲ್ಲವನ್ನ ಮಾಡೋದಕ್ಕೆ ಆಶೀರ್ವಾದ ಮಾಡ್ತಾನೆ. ಅದೇ ರೀತಿ ಮೊದಲಿಂಗನಾದ ಯೇಸು ಕ್ರಿಸ್ತನು, ಆತನಿಗೆ ನಾವು ಇಷ್ಟವಾದದ್ದು ಯಾವುದು, ಆತನಿಗೆ ಇಷ್ಟ ಯಾವುದು, ಪ್ರತಿದಿನದ ಜೀವಿತದಲ್ಲಿ ಸ್ವಾಮಿ ನಿನಗೆ ಇಷ್ಟ ಯಾವುದು ಅದನ್ನು ಮಾಡ್ತೀನಿ ಅನ್ನೋದೇ ಒಳ್ಳೆ. ಮೂರನೇದಾಗಿ ನಿನ್ನದೆಲ್ಲವನ್ನು, ನಿನ್ನ ಜ್ಞಾನ, ನಿನ್ನ ವಿವೇಕ, ನಿನ್ನ ಎಲ್ಲ ಏನಿದೆ ಅದೆಲ್ಲವನ್ನ ದೇವರ ಸನ್ನಿಧಾನಕ್ಕೆ ತಗೊಂಡ್ಬರ್ಬೇಕು. ನೀವು ಮೀತನು ಬರೆದ ಪತ್ರಕ್ಕೆ ಆರನೇ ಅಧ್ಯಾಯ ಎಂಟನೇ ವಚನ ಓದಿದ್ರೆ ಈ ಮೂರು ಸಂಗತಿಗಳು ಗೊತ್ತಾಗುತ್ತೆ. ಒಳ್ಳೇದು ಇಂಥದ್ದೇ ಎಂದು ದೇವರು ನಿಮಗೆ ತೋರಿಸ್ಕೊಟ್ಟಿದ್ದಾನೆ, ಏನೋ ನ್ಯಾಯವನ್ನು ಸ್ಥಾಪಿಸುವುದು, ಕರುಣೆಯಲ್ಲಿ ಆಸಕ್ತರಾಗಿರುವುದು, ನಿನ್ನ ದೇವರಲ್ಲಿ ನಮ್ರತೆಯಿಂದ ನಡ್ಕೊಳ್ಳೋದು. ನೀವು ಮೀಕ ಆರು ಎಂಟು ಮನೆಗೆ ಹೋಗ್ಕೊಳ್ಳಿ. ಸಿ ದೇವ ಸನ್ನಿಧಾನಕ್ಕೆ ಬರ್ತೀರಾ, ಯೇಸುವಿನ ಸನ್ನಿಧಾನಕ್ಕೆ ಬಂದಾಗ ನಿನ್ನ ಜ್ಞಾನ ವಿವೇಕ ಏನೇನಿದೆ ಎಲ್ಲ ಸ್ವಲ್ಪ ಬದಿಗಿಟ್ಟು ದೇವರ ಮುಂದೆ ಬಂದು ನಮ್ರತೆ ದೀನತೆಯಿಂದ ದೇವರೊಂದಿಗೆ ಇರಬೇಕಂತೆ. ಎಷ್ಟೋ ಜನರು ದೀನತೆ ಇಲ್ಲ ದೇವರೊಂದಿಗೆ, ಸ್ವಲ್ಪ ವರಗಳು ಸಿಕ್ಕಿದ್ರೆ ಸಾಕು, ಸ್ವಲ್ಪ ಏನೋ ದೇವರು ಏನೋ ಕಾರ್ಯ ಮಾಡಿದ್ರೆ ಸಾಕು, ನಮ್ರತೆಯಿಂದ ದೇವರೊಂದಿಗೆ ಇರಬೇಕಂತೆ, ದೀನತೆಯಿಂದ ದೇವರೊಂದಿಗೆ ನಡ್ಕೊಳ್ಬೇಕು. ದೀನತೆ ಇದೆಯಾ ಸಹೋದರ ನಿನ್ನ ಜೀವಿತದಲ್ಲಿ? ದೀನತೆಯಿಂದ ದೇವರೊಂದಿಗೆ ನಡ್ಕೊಳ್ತಾ ಇದೆಯಾ? ಕುಟುಂಬದಲ್ಲಿ ದೀನತೆಯಿಂದ ನಡ್ಕೊಳ್ತಾ ಇದೆಯಾ? ಬಹಳ ಪ್ರಾಮುಖ್ಯ. ಯಾವಾಗ ನೀನ್ ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡ್ತೀಯೋ, ಒಳ್ಳೆಯದನ್ನು ಮಾಡುವ ಪ್ರತಿಯೊಬ್ಬರಿಗೂ ಏನಿದೆ ಅಂತೆ ರೋಮಪುರದವರಿಗೆ ಬಂದ ಪತ್ರಿಕೆಯಲ್ಲಿ ಎರಡನೇ ಒಂಬತ್ತನೇ ವಚನದಲ್ಲಿ, ರೋಮ 2:9, ಕೆಟ್ಟದನ್ನು ನಡೆಸುವ ಪ್ರತಿಯೊಬ್ಬ ನರಪ್ರಾಣಿಗೆ ಕಷ್ಟವೂ ಸಂಕಟವೂ ಬರುವವು, ಯಹೋದ್ಯರಿಗೆ ಮೊದಲು ಅನಂತರ ಗ್ರೀಕರಿಗೆ. ಆದರೆ ಒಳ್ಳೆಯದನ್ನು ನಡೆಸುವ ಪ್ರತಿಯೊಬ್ಬನಿಗೆ ಪ್ರಭಾವವು ಮಾನವು ಮನಃಶಾಂತಿಯು ಉಂಟಾಗುವುದು. ಒಳ್ಳೆಯದನ್ನು ಮಾಡುವವರಿಗೆ ಪ್ರಭಾವ ಮನಃಶಾಂತಿ, ಒಳ್ಳೆಯದನ್ನು ಮಾಡು ನಿಮ್ಮ ಮನೆಯಲ್ಲಿ ಆಶೀರ್ವಾದ, ಒಳ್ಳೆಯವಳಾಗಿ ಜೀವಿಸು ನಿಮ್ಮ ಕುಟುಂಬದ ಆಶೀರ್ವಾದ. ದೇವ್ರ ಸಂತಾನಕ್ಕೆ ಏನು ತಗೊಂಡೋಗ್ಬೇಡ, ದೇವರೊಂದಿಗೆ ನಮ್ರತೆಯಿಂದ ದೀನ ಮನಸ್ಸಿಂದ ನಡಿ. ಸೌಲನಿಗೆ ಸಮುವೇಲ ಹೇಳ್ತಾನೆ, ಸಮುವೇಲ ನಿಂತ್ಕೋಪ, ಸಮುವೇಲ ಸ್ವಲ್ಪ ನಿಂತ್ಕೋಪ, ಸಮುವೇಲ ಕೇಳ್ತಾನೆ ಸೌಲನಿಗೆ, ಸೌಲ ಸ್ವಲ್ಪ ನಿಂತ್ಕೋ,
ಕತ್ತೆಗಳು ಹುಡುಕಾಟ ಆಡಿದ್ ಸಾಕು, ಕತ್ತೆಗಳೆಲ್ಲ ಕಳೆದು ಹೋದ್ರೆ ಸಾಕು, ಕತ್ತೆಗಳು ಸಿಗ್ತವೆ, ಸ್ವಲ್ಪ ನಿಂತ್ಕೋ. ನಿಂತ್ಕೊಂಡ ಸೌಲ, ಸ್ವಲ್ಪ ನಿಂತ್ಕೊಂಡ. ನಿಂತ್ಕೊಂಡಾಗ ಸಮುವೇಲ ಸೌಲನಿಗೆ ಇನ್ನೊಂದು ಮಾತು ಹೇಳ್ತಾರೆ, ನಿನ್ನ ಸೇವಕನನ್ನ ಮುಂದೆ ಕಳಿಸ್ಬಿಡು, ನಿನಗಿರೋ ಆಶೀರ್ವಾದ, ನಿನಗಿರುವ ತಲಾಂತು, ನಿನಗಿರೋ ಎಜುಕೇಶನ್, ನಿನಗಿರೋ ಎಲ್ಲ ಸ್ವಲ್ಪ ಮುಂದೆ ಕಳಿಸ್ಬಿಡು, ಕಳಿಸ್ಬಿಡು. ನೀನೇನು ಮಾಡು, ಸ್ವಲ್ಪ ನಿಲ್ಲು, ನಿನಗೊಂದು ದೈವೋಕ್ತಿ ಇದೆ, ನಿನಗೊಂದು ತಿಳಿಸ್ಬೇಕಾದ ದೈವೋಕ್ತಿ ಇದೆ ಅಂದ್ರೆ, ನಿನಗೆ ದೇವರು ತಿಳಿಸ್ಬೇಕಾದ ದೈವೋಕ್ತಿ ಇದೆ. ನಿಂತ್ಕೋಸಲು ಬಂಗಾರಮ್ಮ ನೀನು ನೋಡಮ್ಮ ನೋಡಮ್ಮ ಸತ್ತು ಬಾಕಿ ಇನ್ನೇನು ಮುಗಿಸ್ತೀನಿ. ಮಗುನು ಮನೆಯಲ್ಲಿ 24 ಗಂಟೆ ಇರ್ತದೆ ಆಟ ಆಡ್ರಿ. ಕುತ್ಕಪ್ಪ ಪುಟ್ಟ ಕುತ್ಕಮ್ಮ, ನೀ ಜೀವಿತದಲ್ಲಿ ಯಾವಾಗ ಒಳ್ಳೆಯವಳಾಗಿ ಜೀವಿಸ್ತೀಯೋ ಮನಃಶಾಂತಿ ಇರುತ್ತೆ, ಸಮಾಧಾನ ಇರುತ್ತೆ. ಅದಕ್ಕೆ ಅಲ್ಲಿ ಬರೆದಿದೆ, ಕೆಟ್ಟದಲ್ಲಿ ಬಿಟ್ಟು ಒಳ್ಳೆಯದನ್ನು ಮಾಡು, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು ಅಂತ ಕೀರ್ತನೆ 34:14 ಯಾಕೆ ಬರ್ತಿದೆ ಅಂತಂದ್ರೆ, ಒಂದು ವೇಳೆ ನೀನು ದೇವರಿಂದ ದೂರ ಹೋಗಿದ್ರೆ, ದೇವರ ಮಹಿಮೆಯಲ್ಲಿ ದೂರ ಹೋಗಿದ್ರೆ, ಸ್ವಭಾವಗಳಲ್ಲಿ ಸರಿ ಇಲ್ಲ ಅಂದ್ರೆ, ಈಗ ಸರಿಪಡಿಸ್ಕೊಂಡು ಏನ್ ಮಾಡಿ ನೀನು ಸಮಾಧಾನದಿಂದ ಓಡು. ನೀನು ಒಳ್ಳೆಯವನಾಗಿದ್ರೆ ಸಮಾಧಾನ ಸಿಕ್ಕೇ ಸಿಗುತ್ತೆ,